ಮೊದಲನೇ ಡೋಸು 28 ಇವತ್ತು ತೆಗೆದುಕೊಂಡ್ರೆ 28 ದಿವಸಗಳ ನಂತರ ಎರಡನೇ ಡೋಸನ್ನು ತೆಗೆದುಕೋಬೇಕು ಅಂತ ಹೇಳಿದ್ದಾರೆ. ಆ ಎರಡನೇ ಡೋಸ್ ತೆಗೆದುಕೊಂಡು 2 ವಾರದಲ್ಲಿ ಇಮ್ಯುನೋಜೆನಿಸಿಟಿ ಒಬ್ಬ ವ್ಯಕ್ತಿಯಲ್ಲಿ ದೇಹದಲ್ಲಿ ಅದು ಉತ್ಪಾದನೆ ಆಗ್ತದೆ ಅಂತೇಳಿ, ಅಂದರೆ ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಉತ್ಪಾದನೆ ಆಗ್ತದೆ, ಅಲ್ಲಿಂದ ಕೋವಿಡ್ ಅವರಿಗೆ ತಗಲಿಕ್ಕೆ ಸಾಧ್ಯ ಇಲ್ಲ, ಆ ಸೋಂಕು ತಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದೆಲ್ಲವೂ ಕೂಡ ಭಾಳ ಜನರು ವಿಶ್ವಾಸದಿಂದ ಪಡಿಬೇಕು, ಆತ್ಮವಿಶ್ವಾಸ ಇರಬೇಕು, ಯಾರಿಗೂ ಕೂಡ ಹಿಂಜರಿಕೆ ಆಗಲಿ ಒಂದು ರೀತಿಯಲ್ಲಿ ಭಯ ಆಗಲಿ ಇರಬಾರ್ದು. ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನೇ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಇವತ್ತು ಮೊದಲು ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಫ್ರಂಟ್ ಲೈನ್ ವಾರಿಯರ್ಸ್ ನಿಮಗೆ ಕೊಡಬೇಕು ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಪ್ರಿವಿಲೇಜ್ಡ್ ಜನ, ನಾರ್ಮಲಿ ಇವತ್ತು ನಾವು ಚುನಾಯಿತ ಪ್ರತಿನಿಧಿಗಳು ತೆಗೆದುಕೊಳ್ಳಿಕ್ಕೆ ಅವಕಾಶ ಇತ್ತು, ಆದರೆ ಪ್ರಧಾನಮಂತ್ರಿಯವರು ಹೇಳಿದರು ಇದು ಮೊದಲನೇ ಪ್ರಾತಿನಿಧ್ಯ. ಯಾರು ಕೋವಿಡ್ಗೋಸ್ಕರ ಕೆಲಸ ಮಾಡಿದ್ದಾರೆ, ಹಗಲಿರುಳು ಕಷ್ಟಪಟ್ಟಿದ್ದಾರೆ, ಅವರಿಗೆ ಈ ಲಾಭ ಸಿಗಬೇಕು, ಈ ಒಂದು ಲಸಿಕೆ ಮೊದಲು ಅವ್ರಿಗೆ ಹಾಕ್ಸ್ಕೋಬೇಕು ಅಂಥೇಳಿ ಭಾಳ ಒಂದು ದಿಟ್ಟ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಮತ್ತು ನಮ್ಮ ಕೇಂದ್ರ ಆರೋಗ್ಯ ಸಚಿವರು ಕೂಡ ಇದರ ಬಗ್ಗೆ ಹೇಳಿದ್ದಾರೆ. ಸಾಮಾನ್ಯವಾದಂಥ ಇಂಜೆಕ್ಷನ್ ತೆಗೆದುಕೊಂಡಾಗೂ ಕೂಡ ತೆಗೆದುಕೊಂಡಂಥ ಸ್ಥಳದಲ್ಲಿ ಅದು ನೋವಾಗುವಂಥದ್ದು ಅಥವಾ ಊತ ಬರುವಂಥದ್ದು ಅಥವಾ ಜ್ವರ ಕೂಡ ಕೆಲವರಿಗೆ ಬರುವಂಥದ್ದು ಕೂಡ ಇದೆ. ಇದು ಸಾಮಾನ್ಯ, ಇದು ಅದು ತಾನಾಗೆ ಅದು ಕಡಿಮೆ ಆಗುತ್ತೆ, ಮೇಲಾಗುತ್ತೆ, ಗುಣಮುಖ ಆಗುತ್ತೆ. ಯಾರೂ ಕೂಡ ಅದಕ್ಕೆ ಏನಿದು ನನಗೆ ಜ್ವರ ಬಂತು ಅಥವಾ ಊತ ಆಗಿದೆ ಈ ರೀತಿಯಲ್ಲಿ ಭಾವಿಸ್ಕೊಳ್ಬೇಕಾಗಿಲ್ಲ. ಆದರೂ ಕೂಡ ನಿಮಗೆ ಇಂಜೆಕ್ಷನ್ ಕೊಟ್ಟ ಮೇಲೆ ನಮ್ಮ ವೈದ್ಯರುಗಳು ಅಲ್ಲೇ ಇರ್ತಾರೆ, ಸ್ಥಳದಲ್ಲೇ ಅರ್ಧ ಗಂಟೆ ತಮ್ಮನ್ನು ಅಲ್ಲೇ ಕೂಡಿಸಿರ್ತಾರೆ, ಅಬ್ಸರ್ವೇಷನ್ ರೂಮ್ನಲ್ಲಿ ಕೂಡಿಸಿ ನಿಮಗೆಲ್ಲ ಕೂಡ ಸರಿಯಾಗಿದ್ದರೆ ಮಾತ್ರ ನಿಮಗೆ ಆಚೆ ಕಳಿಸ್ಕೊಡುವಂಥ ಕೆಲಸ ಆಗ್ತದೆ. ಇಷ್ಟು ಹೊರತಾಗಿಯೂ ಕೂಡ ತಮಗೆ ಯಾವುದೇ ಒಂದು ಅಡ್ಡ ಪರಿಣಾಮಗಳು ಒಂದು ಮಿತವಾಗಿ ಬಂದರೆ ಅಲ್ಲೇ ನಿಮಗೆ ಚಿಕಿತ್ಸೆಯನ್ನು ಕೊಡುವಂಥ ಎಲ್ಲ ವ್ಯವಸ್ಥೆಗಳು ಆಗಿದೆ. ಮೊದಲು ಕೇಂದ್ರ ಸರ್ಕಾರ ಸುಮಾರು 30 ಕೋಟಿ ಜನರಿಗೆ ಕೊಡಬೇಕು ಅಂತೇಳಿ ಉದ್ದೇಶ ಮಾಡಿದೆ ಪ್ರಾರಂಭದಲ್ಲಿ. ಅದರಲ್ಲಿ ಈಗಾಗಲೇ 3 ಕೋಟಿ ಜನರಿಗೆ ಈ ಮೊದಲ ಹಂತದಲ್ಲೇ ತೆಗೆದುಕೊಳ್ಳುವಂತಹ ನಿಶ್ಚಯ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಒಂದು 3 ಸ್ಟೇಜಸ್ಸಲ್ಲಾಗುತ್ತೆ, 3 ಹಂತಗಳಲ್ಲಿ ಈ ಲಸಿಕೆ ಕಾರ್ಯಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ತಮಗೆಲ್ಲ ಹೇಳಿದ್ದೀನಿ ಹಿಂದೆ ಕೂಡ, ನಮ್ಮಲ್ಲಿ 10 ವಾಕಿನ್ ಕೂಲರ್ಸ್ ಇದೆ, 4 ವಾಕಿನ್ ಫ್ರೀಸರ್ಸ್ ಇದೆ, 3210 ILR ಇದೆ, ಐಸ್ ಲೈನ್ ರೆಫ್ರಿಜರೇಟರ್ಸ್ ಅಂತ. ಅದೇ ರೀತಿ 3312 ಕೋಲ್ಡ್ ಬಾಕ್ಸಸ್ ಇದೆ, ಡೀಪ್ ಫ್ರೀಸರ್ಸ್ ಇದೆ, 3312 ಕೋಲ್ಡ್ ಬಾಕ್ಸಸ್ ಇದೆ, 46591 ವ್ಯಾಕ್ಸಿನ್ ಕ್ಯಾರಿಯರ್ಸ್ ಇದೆ, 225749 ಐಸ್ ಪ್ಯಾಕ್ಸ್ ಇದೆ. ಹಾಗಾಗಿ ಎಲ್ಲ ಸಿದ್ಧತೆಗಳು ಇದೆ, ನಮ್ಮ ಸಿಬ್ಬಂದಿಯವರಿಗೆ ತರಬೇತಿಯಾಗಿದೆ.